ಹಳೆ ಸಿಡಿಯಿಂದ ನಾವು ಒಂದು ಬುಗುರೆಯಂತೆ ತಿರುಗುವ ಫ್ಯಾನನ್ನು ಮಾಡುವ. ಇದಕ್ಕಾಗಿ ಒಂದು ಸೈಕಲ್ ಸ್ಪೋಕದ ಸ್ಟ್ಯಾಂಡು, ಪ್ಲಾಸ್ಟಿಕ್ದು ಬಾಟ್ಲಿ, ಹಳೆ ಸಿಡಿ, ಮೇಣಬತ್ತಿ, ಗ್ಲೂ, ಪ್ರೆಸ್ ಬಟನ್, ಸೆಲೋ ಟೇಪು, ಕತ್ತರಿ ಮುಂತಾದವುಗಳು ಬೇಕಾಗುವು. ಹಳೆ ಸಿಡಿಯ ಮೇಲೆ 16 ಭಾಗಗಳಲ್ಲಿ ಸಮನಾಗಿ ಹಂಚುವ 16 ಗೆರೆಗಳನ್ನು ಮಾರ್ಕ್ ಮಾಡಿ. ಈ ಗೆರೆಗಳ ಗುಂಟ ಸಿಡಿಯನ್ನು ಕತ್ತರಿಸುತ್ತಾ ಹೋಗಿ. ಇಲ್ಲಿ 16 ಎಸಳುಗಳಿವೆ. ಅವುಗಳಲ್ಲಿ 2 ಎಸಳುಗಳು ಮಧ್ಯದಲ್ಲಿರುವ ಎಸಳುಗಳನ್ನು ಮುರಿದು ಬೇರ್ಪಡಿಸಿ. ಈಗ ಇಲ್ಲಿ 8 ಎಸಳುಗಳು ಉಳಿತಿವೆ. ಉರಿಯುವ ಮೇಣಬತ್ತಿಯ ಮೇಲೆ ಒಂದೊಂದು ಎಸಳುಗಳನ್ನು ಬಿಸಿ ಮಾಡಿ ಪ್ರೊಪೆಲರ್ದಂತೆ ಅದಕ್ಕೆ ತಿರುವು ಕೊಡಿ. ಇದು ಮಾಡಲು ಬಹು ಸುಲಭ. ತಿರುವು ಒಂದೇ ದಿಕ್ಕಿನಲ್ಲಿ ಇರಲಿ. ಈ ಎಸಳುಗಳನ್ನು ಬಣ್ಣ ಬಣ್ಣದ ಸೆಲೋ ಟೇಪ್ನಿಂದ ಸಿಂಗರಿಸಿ. ಬಾಟಲಿಯ ಮುಚ್ಚಳದ ಮಧ್ಯದಲ್ಲಿ ಪ್ರೆಸ್ ಬಟನ್ ಹೋಗುವಷ್ಟು ಛಿದ್ರ ಮಾಡಿ. ಪ್ರೆಸ್ ಬಟನದ ಅರ್ಧ ಭಾಗವನ್ನು ತೆಗೆದುಕೊಂಡು ಅದರ ತಗ್ಗಿದ ಬದಿ ಒಳಬದಿಗೆ ಬರುವಂತೆ ಮುಚ್ಚಳದಲ್ಲಿ ಬಿಗಿಯಾಗಿ ಕೂಡಿಸಿ. ಮುಚ್ಚಳದ ಮೇಲೆ ಗ್ಲೂ ಸವರಿ. ಅದೇ ರೀತಿ ಸಿಡಿಯ ಮಧ್ಯದಲ್ಲಿ ಕೂಡ ಗ್ಲೂ ಸವರಿ. ಮುಚ್ಚಳದ ಮೇಲೆ ಅದನ್ನು ಅಂಟಿಸಿ. ಪ್ಲಾಸ್ಟಿಕ್ ಬಾಟಲಿಯ ತಳಬದಿಯಲ್ಲಿ ಒಂದು ಛಿದ್ರವನ್ನು ಮಾಡಿ. ಪ್ರೊಪೆಲರ್ ಇದ್ದ ಮುಚ್ಚಳವನ್ನು ಬಾಟ್ಲಿಗೆ ಗಟ್ಟಿಯಾಗಿ ಕೂಡಿಸಿ. ಈ ಬಾಟ್ಲಿಯ ಮಧ್ಯದಲ್ಲಿಂದ ಸೈಕಲಿನ ಸ್ಪೋಕ ಮುಚ್ಚಳದವರೆಗೆ ಹೋಗಲಿ. ಈಗ ಇದನ್ನು ತಿರುಗಿಸಿದರೆ ಫ್ಯಾನದಂತೆ ತಿರುಗುವುದು. ಫ್ಯಾನದ ಕೆಳಗೆ ಇಟ್ಟರೆ ಬುಗುರಿಯಂತೆ ಅದು ತಿರುಗುವುದು.